ಕಾವೇರಿ ಕೊಳ್ಳದಲ್ಲಿ ಹೆಚ್ಚು ಮಳೆಯಾಗಿ ಕೆಆರ್ಎಸ್ ಭರ್ತಿಯಾದ ಪರಿಣಾಮ ಜಲಾಶಯಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧ ಇದ್ರೂ ಜಲಾಶಯದ ಅಂಗಳಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಜಲಾಶಯದ 42 ಗೇಟ್ಗಳಿಂದ 80,000 ಕ್ಯುಸೆಕ್ ನೀರು ಹೊರಕ್ಕೆ ಹರಿಯುತ್ತಿದ್ದು ಹಾಲ್ನೊರೆಯಂತೆ ಧುಮ್ಮಿಕ್ಕಿ ಹರಿಯುತ್ತಿರುವ ನೀರು ನೋಡಲು ರಮಣೀಯವಾಗಿದೆ. ಇಂತಹ ರಮಣೀಯ ದೃಶ್ಯ ನೋಡೋದಕ್ಕೆ ಸಾಕಷ್ಟು ಜನ ಕೆಆರ್ಎಸ್ಗೆ ಬರ್ತಿದ್ದಾರೆ. ಇಲ್ಲಿ ಮಿನಿ ಜಾತ್ರೆ ಸೃಷ್ಟಿಯಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಧು ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಮಳೆ ಬಿದ್ದರೆ ಕಳೆ, ಮಳೆ ಇದ್ದಡೆ ಸಮೃದ್ಧಿ, ಸಮೃದ್ಧಿ ಇದ್ದ ಕಡೆ ಸಂತಸ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಅಕ್ಷರಶಃ ಸಂಭ್ರಮ ಮಯ ಮಾಡಿರ್ತಕ್ಕಂಥದ್ದು ನೀವಿಲ್ಲಿ ನೋಡ್ತಾ ಇದ್ದೀರಾ. ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ 15 ದಿನಗಳಿಂದ ಸುರಿದಂತ ಭಾರಿ ಮಳೆಯಿಂದಾಗಿ ಯಥೇಚ್ಛವಾಗಿ ನೀರು ಬಂದು ಕೆಆರ್ಎಸ್ ಅಣೆಕಟ್ಟೆ ಇವತ್ತು ತುಂಬಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಕೆಆರ್ಎಸ್ನ 42 ಗೇಟ್ಗಳಿಂದ ಇವತ್ತು 80,000 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಈಗ ನದಿಗೆ ಹರಿ ಬಿಡಲಾಗಿದೆ. ಪರಿಣಾಮವಾಗಿ ಕೆಆರ್ಎಸ್ ಜಲಾಶಯದಿಂದ ಹರಿದು ಬರ್ತಾ ಇರ್ತಕ್ಕಂಥ ನೀರನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು ರುದ್ರ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಕೆಆರ್ಎಸ್ ಸುತ್ತಮುತ್ತದ ನಾನಾ ಭಾಗದ ಜನರು ಇಲ್ಲಿ ಬಂದು ಜಮಾಯಿಸಿದ್ದೀರಿ. ನೀವು ನೋಡ್ತಾ ಇದ್ದೀರಿ ಯಾವ ಪ್ರಮಾಣದ ಜನ ಇಲ್ಲಿ ಬಂದಿದ್ದಾರೆ ಅನ್ನೋದನ್ನು ಕೂಡ. ಈ ಜನಗಳಿಂದಾಗಿ ಕೆಆರ್ಎಸ್ ಇವತ್ತು ಏನು ಜಾತ್ರೆಯ ರೂಪವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ.